ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಮ್ಕರ್. ಮುರುಘಾ ಶಿವಮೂರ್ತಿ ವಿರುದ್ಧ ಎರಡನೆಯ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಈಗ ಸಮಾಧಿಯಾಗಿದ್ದ ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇವೆಯಾ ನೋಡಿ. ಈಗ ಚಿಗುರು ಅನ್ನುವಂಥ ಮಗುವಿನ ವಿಷಯ ಈಗ ಎಲ್ಲ ಕಡೆ ಚರ್ಚೆಯಾಗ್ತಿದೆ. ಆದರೆ ಇದೇ ಟೈಮಲ್ಲಿ ಮತ್ತೊಂದು ಬಿಗ್ ಸೀಕ್ರೆಟ್ ತೆರೆದುಕೊಳ್ತಾ ಇರೋದು. ಯಾರು ಈ ಹುಡುಗಿ? ನಿರ್ಣಯ ಏನಾಗಿತ್ತು ಹಾಗಾದರೆ? ಹಲವು ವರ್ಷಗಳ ಹಿಂದೆ ಮತ್ತೊಂದು ಮಗು ಈಗ ಇದ್ದಕ್ಕಿದ್ದ ಹಾಗೆ. ಈಗ ನಿನ್ನೆ ಮೊನ್ನೆ ಬೆಳವಣಿಗೆಗಳ ನಡುವೆ ಮತ್ತೊಂದು ಮಗು, ಚಿಕ್ಕ ಮಗು ಕಾಣೆಯಾಗ್ಬಿಟ್ಟಿದೆಯಾ? ಮಠದ ಎದುರುಗಡೆ ವ್ಯಾಪಾರ ಮಾಡುವಂತಹ ಆ ವ್ಯಾಪಾರಿ ಹತ್ರ ಮಠದ ಬಹಳಷ್ಟು ಸೀಕ್ರೆಟ್ಸ್ ಇವ್ಯಾ? ಏನಿದು ಚರ್ಚೆಯಾಗ್ತಿರೋದು? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗ ಪೋಕ್ಸೋ ಕೇಸ್ ಬದಿಗಿಟ್ಟು, ಅಂದರೆ ಅದು ಕಾನೂನು ಚೌಕಟ್ಟಲ್ಲಿ ನಡೀತಾ ಇದೆ, ಅದನ್ನು ಹೊರತುಪಡಿಸಿ ಮಠದ ಕೆಲ ವ್ಯವಹಾರಗಳ ಬಗ್ಗೆ ಈಗ ದೂರು ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಎಲ್ಲ ಆಗ್ತಾ ಇದೆ. ಅದರಲ್ಲಿ ಚಿಗುರು ಮಗುವಿನ ಬಗ್ಗೆ, ಈ ಮಗು ಹುಟ್ಟಿದ್ದು ಎಲ್ಲಿ? ಸಾಕಷ್ಟು ವಾದ ಮಾಡ್ತಿರೋದು ಮಠದಲ್ಲೇ ಡೇ ಒನ್ನಿಂದ ಬೆಳೆದ ಮಗು, ಅದು ಅಲ್ಲೇ ಹುಟ್ಟಿರಬಾರ್ದು ಯಾಕೆ ಅನ್ನೋ ಪ್ರಶ್ನೆ ಎಲ್ಲ ಮಾಡ್ತಿದ್ದಾರೆ. ಇದ್ರ ನಡುವೆ ಈಗ ಆ ಮಗುವನ್ನು ಹೊರಗಡೆಯಿಂದ ತಂದು ತೊಟ್ಟಿಲಲ್ಲಿ ಹಾಕದಂತಹ ಒಬ್ಬ ಹೆಂಗಸಿನ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಮಾಧ್ಯಮಗಳಲ್ಲಿ, ನಾನೇ ತಂದಿಟ್ಟೆ ಮಗುವನ್ನು ಅನ್ನೋದು. ಇಷ್ಟೆಲ್ಲ ಆಗ್ತಿರೋವಾಗ ಮತ್ತೊಂದು ಮಹತ್ವದ ವಿಚಾರ ಹೊರಗಡೆ ಬಿದ್ದಿದೆ. ತಿಪ್ಪೇಶ್ ಅನ್ನೋ ಮಗು ಕೂಡ, ಗಂಡು ಮಗು ಕೂಡ ಮಠದಲ್ಲಿ ಇತ್ತು. ಆ ಮಗು ಇದ್ದಕ್ಕಿದ್ದಂತೆ ಈಗ ಕಾಣೆಯಾಗಿಬಿಟ್ಟಿದೆ ಅಂತ ಜಿಲ್ಲಾಡಳಿತಕ್ಕೆ ಸಾಮಾಜಿಕ ಕಾರ್ಯಕರ್ತ ಮಧುಕುಮಾರ್ ದೂರು ಕೊಟ್ಟಿದ್ದಾರೆ. ತಿಪ್ಪೇಶ್, ಚಿಗುರು ಇಬ್ಬರೂ ಕೂಡ ಮಠದಲ್ಲಿ ಓಡಾಡಿಕೊಂಡಿದ್ದ ಸ್ವಾಮಿ ಶಿವಮೂರ್ತಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದಂಥ ಮಕ್ಕಳು, ಮಠದ ತುಂಬ ಎಲ್ರಿಗೂ ಇಷ್ಟವಾಗಿದ್ದ ಮಕ್ಕಳು. ಈಗ ಚಿಗುರು ಮಡಿಲು ಯೋಜನೆಯಡಿ ಬಂದಿದೆ, ಒಂದೂವರೆ ಎರಡು ತಿಂಗಳಿಂದ ಬೆಳೀತಾ ಇದೆ, ಅಂದರೆ ಮಡಿಲು ಅಡಿ ಆ ದಾಖಲೆಯಲ್ಲಿ ಸೇರ್ಪಡೆಯಾಗಿದೆ. ಬಟ್ ತಿಪ್ಪೇಶ್ ಅನ್ನೋ ಮಗು ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾನೆ ಅಂತ ಈಗ ದೂರು ಕೊಟ್ಟಿದ್ದಾರೆ ಮಧುಕುಮಾರ್ ಅವರು. ಆತನು ಆ ಚಿಕ್ಕ ಮಗು ಕೂಡ ಅಲ್ಲೇ ಇತ್ತು, ಮಠದಲ್ಲೇ ಬೆಳೆದಿರೋದು ಅನ್ನೋದು ಅವ್ರು ಕೊಟ್ಟಿರೋ ದೂರು. ಇದೆಲ್ಲದರ ನಡುವೆ ತೆರೆದುಕೊಳ್ತಿರೋ ಇನ್ನೊಂದು ವಿಚಾರ, ಮಠದ ಎದುರುಗಡೆ ವ್ಯಾಪಾರ ಮಾಡುವಂತಹ ಮುಸಲ್ಮಾನ್ ಮಹಿಳೆ, ಯಾವ ಮಹಿಳೆ ಈ ಮಗು? ಚಿಗುರುವನ್ನು ನಾನೇ ತಂದಿಟ್ಟಿದ್ದು ಸ್ವಾಮೀಜಿ, ಆಮೇಲೆ ಒಳಗಡೆ ಕರೆಸ್ಕೊಂಡ್ರು ಆ ಮಗುವನ್ನು ತಗೊಂಡು ಬಂದಿಡೋಕೆ ಹೇಳಿದ್ರು ಅಂತ ಹೇಳಿದ್ಲಲ್ವಾ? ಅದೇ ಮಹಿಳೆ ಹೇಳಿರುವಂಥ, ಬಿಚ್ಚಿಟ್ಟಿರುವಂಥ 18 ವರ್ಷಗಳ ಹಿಂದಿನ ಸೀಕ್ರೆಟ್ ಇದು. ನಿರ್ಣಯ ಅನ್ನುವಂಥ ಇನ್ನೊಂದು ಮಗು ಇದೇ ಥರ ಬೆಳೆದಿದೆಯಂತೆ. ಇಲ್ಲಿ ಮಠದ ಎದುರುಗಡೆ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಮೊದಲು ನೀರಿರಲಿಲ್ವಂತೆ, ಹಾಗಾಗಿ ಆ ಮಗುವನ್ನು ಹೆಣ್ಮಗುವನ್ನು ತಂದು ಬಿಸಾಕಿ ಹೋಗಿದ್ರಂತೆ. ಅಲ್ಲಿ ಕೊನೆಗೆ ಅಲ್ಲಿ ಸುತ್ತಮುತ್ತಲ ಗೊತ್ತಾಗಿ ಮಠಕ್ಕೆ ಆ ಮಗುವನ್ನು ಸೇರಿಸಲಾಗಿದೆ ಅನ್ನೋ ಮಾಹಿತಿ ಆಕೆಗಿರೋದು. ನಿರ್ಣಯ ಅಂತನೋ ನಿರ್ಭಯ ಅಂತನೋ ಹೆಸರಿಟ್ಟಿದ್ರು, ಬಹುಶಃ ನಿರ್ಣಯ ಅಂತ ಆಕೆ ಹೇಳ್ತಾಳೆ. ನಿರ್ಣಯ ಅನ್ನೋ ಹೆಸರಿನ ಮಗು ಇದೇ ಥರ, ಈಗ ಚಿಗುರು ಹೆಂಗೆ ಬೆಳೀತಿದೆಯೋ ನಾನು ಕಣ್ಣಾರೆ ನೋಡಿದ ಮಗು ಅದು, ಅದೇ ಥರ 18 ವರ್ಷಗಳ ಹಿಂದೆ ಇಲ್ಲಿ ನಿರ್ಣಯ ಮಗು ಬೆಳೆದಿತ್ತು. ಈಗ ಎಲ್ಲಿದೆ, ಮದುವೆ ಮಾಡಿಕೊಟ್ಟಿದ್ದಾರಾ, ಏನಾಗಿದೆ ಅಂತ ಗೊತ್ತಿಲ್ಲ, ಈಗ ಒಂದು 18 ವರ್ಷ ಆ ಮಗುವಿಗೆ ಅಂತ ಹೇಳ್ತಾಳೆ ಅವಳು. ಸೊ ಆ ಮಗು ಎಲ್ಲಿ ಅನ್ನೋದು ಕೂಡ ಪ್ರಶ್ನೆ ಎದ್ದಿದೆ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಬೆಳೆದು ಹೋಗಿರಬಹುದು ಮಠದಲ್ಲಿ, ಅನಧಿಕೃತವಾಗಿ ಬೆಳೆದ ಮಕ್ಕಳು ಎಷ್ಟಿವೆ? ಈಗ ಸಾಮಾಜಿಕ ಕಾರ್ಯಕರ್ತ ಮಧುಕುಮಾರ್ ಅವರು ಹೇಳ್ತಿರೋ ಪ್ರಕಾರ 8-10 ಈ ರೀತಿಯಲ್ಲಿ ದಾಖಲೆಗೆ ಸೇರದಂತಹ ಅನಧಿಕೃತ ಮಕ್ಕಳು ಮಠದ ಒಳಗಡೆ ಇದ್ದವು, ಈಗ ಚಿಗುರೂ ಸೇರದಂತೆ. ಓಕೆ, ಮಗು ಸಿಕ್ತು, ತೊಟ್ಲಿಟ್ಟಿದ್ದಾರೆ ಮಠದ ಹೊರಗಡೆ ಅಂತಲ್ಲ, ಈ ಟಿವಿಗಳಲ್ಲೆಲ್ಲ ದೃಶ್ಯ ನೋಡ್ತಿದ್ದೀರ, ಯಾರಾದರೂ ಬೇಡದ ಮಕ್ಕಳಿದ್ರೆ ತಂದು ಹಾಕಿ ಹೋಗಿ ಮಕ್ಕಳನ್ನು ಮಠದೊಳಗಡೆ ಬೆಳೆಸ್ಕೊಳ್ತೀವಿ ಅಂತ. ಮಕ್ಕಳನ್ನು ರಕ್ಷಿಸುವ ಹೆಸರಲ್ಲಿ ಅನಧಿಕೃತವಾಗಿ, ಅಂದರೆ ದಾಖಲೆಗಳೇ ಇರಲ್ಲ, ಆ ಮಕ್ಕಳು ಎಲ್ಲೂ ದಾಖಲಾಗಿರಲ್ಲ, ಆ ಮಕ್ಕಳು ಹುಟ್ಟಿದ್ದಾವೆ ಬದುಕಿದ್ದಾವೆ ಅನ್ನೋದಕ್ಕೆ ಸಾಕ್ಷಿನೇ ಇರಲ್ಲ. ಆ ಥರ ಬೆಳೆಸ್ತಿದ್ದಾರಾ ಮಠದೊಳಗೆ? ಅಂಥದ್ದೊಂದು ಜಾಲ ಇದೆಯಾ? ಆಮೇಲೆ ಆ ಮಕ್ಕಳು ಎಲ್ಲಿ ಹೋಗ್ತವೆ? ಇಂಥದ್ದೆಲ್ಲ ಪ್ರಶ್ನೆಯನ್ನು ಈಗ ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರರು ಎತ್ತಿರೋದು, ದೂರ್ತಾ ಇರೋದು. ಚಿಗುರು ಮಗು ಸಿಕ್ತು, ಸಿಕ್ಕಿದ ತಕ್ಷಣ ಯಾಕೆ ಆ ಮಗುವನ್ನು ಮಡಿಲು ಯೋಜನೆಯಡಿ ಸೇರಿಸಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆಯಲ್ವಾ? ಮಡಿಲು ಯೋಜನೆ ಅಂದರೆ
ಸರ್ಕಾರದ ಯೋಜನೆ. ಯಾವುದೇ ಅನಾಥ ಮಗು ಸಿಕ್ಕ ತಕ್ಷಣ ಅದು ದಾಖಲೆಗೆ ಸೇರಬೇಕು, ಆಮೇಲೆ ಅದನ್ನು ದತ್ತು ಕೊಡಬೇಕು. ಸಾವಿರ ಸಾವಿರ ದಂಪತಿಗಳು ಕಾಯ್ತಾ ಇರ್ತಾರೆ ಅನಾಥ ಮಗು ನಮಗೆ ದತ್ತು ಬೇಕು ಅಂತ. ಅವರು ನೋಂದಣಿ ಆಗಿರ್ತಾರೆ ಮಡಿಲು ಯೋಜನೆ ಸಂಬಂಧಪಟ್ಟಂತೆ, ನಮಗೆ ಮಗು ಬೇಕು ಅಂತ ಅಪ್ಲೈ ಮಾಡಿರ್ತಾರೆ. ಈ ಥರ ಅನಾಥ ಮಗು ಸಿಕ್ಕಾಗ ಅದನ್ನು ಈ ಪ್ರಾಸೆಸ್ಗೆ ಒಳಪಡಿಸೋದು, ದತ್ತು ಪ್ರಕ್ರಿಯೆಗೆ ಒಳಪಡಿಸೋದು ಅನಿವಾರ್ಯ. ಇದು ನಮ್ಮ ನೆಲದ ಕಾನೂನು. ಆದರೆ ಇದನ್ನು ಪಾಲಿಸದೆ ನಾಲ್ಕೈದು ವರ್ಷಗಳಿಂದ ಚಿಗುರನ್ನು ಯಾಕೆ ಮಠದಲ್ಲಿ ಹಾಗೆ ಅನಧಿಕೃತವಾಗಿ ಬೆಳೆಸಿದ್ದು, ಈಗ ತಂದೆ ತಾಯಿ ಹುಡುಕಿ ಕೊಡಿ ಅನ್ನೋ ರೀತಿಯಲ್ಲಿ ಜಾಹೀರಾತು ಕೊಟ್ಟುಬಿಟ್ರೆ, ಈಗ ಮಡಿಲು ಯೋಜನೆಯಡಿ ಎರಡು ತಿಂಗಳಿಂದ ಬಂದಿದೆ ಅಂತ ಹೇಳಿದ್ರೆ ತಪ್ಪಲ್ವ? ಅದು ಅತಿ ದೊಡ್ಡ ಅಪರಾಧ ಅಲ್ವಾ? ಮಗು ಒಂದು ಅನಧಿಕೃತವಾಗಿ ಮಠದೊಳಗಡೆ ಬೆಳೀತಿತ್ತು ಅಂದರೆ ಅನ್ನೋದು ಈಗ ಎಲ್ಲರೂ ಎತ್ತುತ್ತಿರುವಂಥ ಪ್ರಶ್ನೆ. ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಸ್ವಾಮೀಜಿ ಆ ಮಕ್ಕಳನ್ನು ಕೂರಿಸ್ಕೊಂಡು ಸ್ವೀಟ್ ತಿನ್ನಿಸ್ತಿರೋದು, ಚಿಗುರು ಬರ್ತಡೇ ಮಾಡ್ತಿರೋದು ಇದೆಲ್ಲ ನೋಡ್ತಾ ಇದ್ರಿ ನೀವು. ಇದೇ ರೀತಿಯಲ್ಲಿ ತಿಪ್ಪೇಶ್ ಕೂಡ ಬೆಳೆದಿದ್ದಾನೆ ಅನ್ನೋದು ಈಗ ಅಲ್ಲಿನ ಅವ್ರು ಹೇಳ್ತಾ ಇರೋದು, ದೂರು ಕೊಟ್ಟಿರೋದು ಜಿಲ್ಲಾಡಳಿತಕ್ಕೆ. ಆತ ಯಾಕೆ ಕಾಣೆಯಾದ? ಇದ್ದಕ್ಕಿದ್ದ ಹಾಗೆ ಮಗು ಯಾಕೆ ಕಾಣಿಸ್ತಿಲ್ಲ? ಚಿಗುರು ಏನೋ ಮಡಿಲಿಗೆ ಸೇರಿಸಾಯಿತು, ಬೇರೆ ಮಕ್ಕಳು ಏನಾದರೂ, ತಿಪ್ಪೇಶ್ ಎಲ್ಲಿಗೆ ಹೋದ ಅನ್ನೋದು ಪ್ರಶ್ನೆ. ಈಗ ನಿರ್ಣಯ ಅನ್ನೋ ಹುಡುಗಿ ಅಂದರೆ ಈಗ ಆಕೆ ಯುವತಿ, 18 ವರ್ಷ ಆಗಿರುತ್ತೆ, ಆಕೆ ವಿಚಾರ ಕೂಡ ಮಠದ ಮುಂದಿರುವಂತಹ ಮಹಿಳೆ ವ್ಯಾಪಾರಿಯಿಂದಾಗಿ ಈಗ ಹೊರಗಡೆ ಬರ್ತಿದೆ. ಇವೆಲ್ಲ ನೋಡಿ, ಅಲ್ಲೊಂದು ಇಲ್ಲೊಂದು ಸುದ್ದಿಯಾಗಿ ಕೇಳಿ ಬರ್ತಿರೋದು. ಮೊದಲು ಚಿಗುರು ವಿಚಾರ ಕೂಡ ಇದೇ ಥರ ಅಲ್ಲಲ್ಲಿ ಚರ್ಚೆ ಆಗ್ತಿತ್ತು, ಬಟ್ ಈಗ ಅಧಿಕೃತವಾಗಿ ಪ್ರಾಸೆಸ್ ಆಗೋ ಥರ ಆಯಿತು. ಎಲ್ಲ ಕಡೆ ಚರ್ಚೆಯಾದ ಕಾರಣದಿಂದಾಗಿ ಈ ಥರ ಇನ್ನಷ್ಟು ಮಕ್ಕಳಿದ್ದಾವ. ಈ ಆರೋಪಗಳ ಹಿಂದೆ ಹುಡುಕಾಟ ನಡೆದ್ರೆ, ಇನ್ವೆಸ್ಟಿಗೇಷನ್ ನಡೆದ್ರೆ, ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದರೆ, ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂಥ, ಚಿತ್ರದುರ್ಗ ಸೆಷನ್ ಕೋರ್ಟ್ಗೆ ಅಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಸರಿಯಾದಂತಹ ಕ್ರಮ ಜರುಗಿದರೆ ಬಹುಶಃ ಇದರ ಹಿಂದಿರುವಂಥ ಜಾಲ ಹೊರಗಡೆ ಬರುತ್ತೆ ಅನ್ನೋದು ಬಹಳಷ್ಟು ಜನರ ಒತ್ತಾಯ ಆಗಿದೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.